ಸಿಸ್ಟಮ್ ಕ್ಲೀನ್ ಆಗಬೇಕಲ್ಲ ಜನರಿಗೆ ನ್ಯಾಯ ಒದಗಿಸ್ಕೊಡ್ಬೇಕಲ್ಲ ಈ ಮತದಾನವನ್ನು ವಿಶೇಷವಾಗಿ ಅಲ್ಪಸಂಖ್ಯಾತರ ಮತ ಪರಿಷ್ಠ ಜಾತಿಯವ್ರ ಮತ ಹಿಂದುಳ ಮತ ಈಗ ರಾಜರಾಜನಗರದಲ್ಲಿ ನಾನು ನೋಡ್ತೀನಿ ಗೌಡ ಅಂತ ಒಂದು ಇದ್ಬಿಟ್ರೆ ಎರಡು ಹೆಸರು ಇರ್ತದೆ ಇಲ್ಲಿ ಮೂರು ಹೆಸರು ಡಿಲೀಟ್ ಪಾಗ್ಬಿಟ್ಟಿದೆ ಹಂಗೆ ಬ ಅಲ್ಲೂ ಅಷ್ಟೇ ಎಲ್ಲ ಕ್ಷೇತ್ರದಲ್ಲೂ ಕೂಡ ಇದು ಬರೀ ಮೂರು ಕ್ಷೇತ್ರ ಅಲ್ಲ ಆಲ್ ಟ್ವೆಂಟಿ ಏಯ್ಟ್ ಕಾನ್ಸ್ಟೆನ್ಸಿಟಿ ಆಗಿದೆ ಇದನ್ನು ಸರಿ ಮಾಡಬೇಕು ಮತ್ತು ಇಡೀ ರಾಜ್ಯದಲ್ಲಿ ಈ ಒಂದು ಎಕ್ಸೈಸ್ನ ಮರುಪರೀಕ್ಷೆ ಮಾಡಬೇಕು ಅಂತೇಳಿ ನಮ್ದು ಇದೆ ಸಿಸ್ಟಮ್ ಕ್ಲೀನ್ ಆಗಬೇಕಲ್ಲ ಜನರಿಗೆ ನ್ಯಾಯ ಒದಗಿಸ್ಕೊಡ್ಬೇಕಲ್ಲ ಈ ಮತದಾನವನ್ನು ವಿಶೇಷವಾಗಿ ಅಲ್ಪಸಂಖ್ಯಾತರ ಮತ ಪರಿಶಿಷ್ಟ ಜಾತಿಯವ್ರ ಮತ ಹಿಂದುಳ ಮತ ಈಗ ರಾಜರಾಜನಗರದಲ್ಲಿ ನಾನು ನೋಡ್ತೀನಿ ಗೌಡ ಅಂತ ಒಂದು ಇದ್ಬಿಟ್ರೆ ಎರಡು ಹೆಸರು ಇರ್ತದೆ ಇಲ್ಲಿ ಮೂರು ಹೆಸರು ಡಿಲೀಟ್ ಪಾಗ್ಬಿಟ್ಟಿದೆ ಹಂಗೆ ಬ ಅಲ್ಲೂ ಅಷ್ಟೇ ಎಲ್ಲ ಕ್ಷೇತ್ರದಲ್ಲೂ ಕೂಡ ಇದು ಬರೀ ಮೂರು ಕ್ಷೇತ್ರ ಅಲ್ಲ ಆಲ್ ಟ್ವೆಂಟಿ ಏಟ್ ಕಾನ್ಸ್ಟನ್ಸಿಟಿ ಆಗಿದೆ ಇದನ್ನು ಸರಿ ಮಾಡಬೇಕು ಮತ್ತು ಇಡೀ ರಾಜ್ಯದಲ್ಲಿ ಈ ಒಂದು ಎಕ್ಸೈಸ್ನ ಮರುಪರೀಕ್ಷಣೆ ಮಾಡಬೇಕು ಅಂತೇಳಿ ನಮ್ದು ಇದೆ ಸಿಸ್ಟಮ್ ಕ್ಲೀನ್ ಆಗಬೇಕಲ್ಲ ಜನರಿಗೆ ನ್ಯಾಯ ಒದಗಿಸ್ಕೊಡ್ಬೇಕಲ್ಲ ಈ ಮತದಾನವನ್ನು ವಿಶೇಷವಾಗಿ ಅಲ್ಪಸಂಖ್ಯಾತರ ಮತ ಪರಿಶಿಷ್ಟ ಜಾತಿಯವ್ರ ಮತ ಹಿಂದುಳ ಮತ ಈಗ ರಾಜರಾಜನಗರದಲ್ಲಿ ನಾನು ನೋಡ್ತೀನಿ ಗೌಡ ಅಂತ ಒಂದು ಇದ್ಬಿಟ್ರೆ ಎರಡು ಹೆಸರು ಮಾತ್ರ ಇರ್ತದೆ ಇನ್ನು ಮೂರು ಹೆಸರು ಡಿಲೀಟ್ ಮಾಡಿಬಿಟ್ಟಿದೆ ಹಂಗೆ ಬ ಅಲ್ಲೂ ಅಷ್ಟೇ ಎಲ್ಲ ಕ್ಷೇತ್ರದಲ್ಲೂ ಕೂಡ ಇದು ಬರೀ ಮೂರು ಕ್ಷೇತ್ರ ಅಲ್ಲ ಆಲ್ ಆಗಿದೆ ಇದನ್ನು ಸರಿ ಮಾಡಬೇಕು ಮತ್ತು ಇಡೀ ರಾಜ್ಯದಲ್ಲಿ ಈ ಒಂದು ಎಕ್ಸೈಸ್ ನ ಮರುಪರೀಕ್ಷಣೆ ಮಾಡಬೇಕು ಅಂತೇಳಿ ನಮ್ದು ಒತ್ತಾಯ ವಿಸ್ತಾರ ನ್ಯೂಸ್ ನಿಖರ ಜನಪರ